ಎಸ್, ಇನ್ನು ರೀಸೆಂಟಾಗಿ ಕೆಲ ಸಮಯದ ಹಿಂದೆ ಮಿಲಿಂದ್ ಆ್ಯಕ್ಟರ್ ಮಿಲಿಂದ್ ಸರ್ನ ನೀವು ಮೀಟ್ ಆದ್ರಿ. ಸೊ ಅವ್ರ ಬಗ್ಗೆ ಹೇಗಿತ್ತು ಎಕ್ಸ್ಪೀರಿಯೆನ್ಸು, ಏನದು ಅಂತ? ತುಂಬಾ ಚೆನ್ನಾಗಿತ್ತು. ಅವರ ಒಂದು ವಿಷಯಗಳು ನನಗಷ್ಟು ಗೊತ್ತಿರಲಿಲ್ಲ ಅವ್ರನ್ನ ಮೀಟ್ ಆಗೋವರೆಗೂ. ಆ್ಯಂಡ್ ನಾನು ಮೀಟ್ ಮಾಡಿ ಒಂದಷ್ಟು ಫೋಟೋಸ್ ಎಲ್ಲ ಹಾಕಿದ್ಮೇಲೆ ನನ್ನ ಫ್ರೆಂಡ್ಸ್ಗಳು, ಏಯ್ ನಾನು ಒಂದು ದೊಡ್ಡ ಫ್ಯಾನ್ ಗೊತ್ತಾ, ನಾನು ಅವ್ರ ದೊಡ್ಡ ಫ್ಯಾನು, ನೀನು ಎಂಥ ಕೆಲಸ ಮಾಡಿದೆ, ನಾನು ಮೀಟ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಸೊ ಅಷ್ಟೊಂದು ಜನ ಫೀಮೇಲ್ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ ಅಂತ ನಾನು ಅವಾಗ. ಸೊ ಅವ್ರದ್ದು ನನಗೆ ಏನು ಇಷ್ಟ ಆಗಿದ್ದು ಅಂತಂದರೆ ಆಬ್ವಿಯಸ್ಲಿ ಫಿಟ್ನೆಸ್. ನಾನು ಫಿಟ್ನೆಸ್ ಇವೆಂಟ್ನ ಪ್ರಮೋಟ್ ಮಾಡೋದಕ್ಕೆ ಹೋಗಿದ್ದು, ಅದು ಯಾವುದೋ ಒಂದು ಮುಂಬೈ ಏಜೆನ್ಸಿ ಕಡೆಯಿಂದ ಹೋಗಿದ್ದು ಮ್ಯಾರಥಾನ್ನ ಪ್ರಮೋಟ್ ಮಾಡೋದಕ್ಕೆ. ಅವರ ಒಂದು ಹೀಟಿಂಗ್ ಹ್ಯಾಬಿಟ್ಸ್ ಇದೆಲ್ಲ ನನಗೆ ಬೇರೆ ಥರ ಅನಿಸ್ತು. ಬಿಕಾಸ್ ಸುಮಾರು ಹಣ್ಣುಗಳನ್ನ ತಿಂತಾರೆ ಅವರು, ತುಂಬ ಓಡ್ತಾರೆ, ತುಂಬಾ ಫಿಟ್ಟಾಗಿ ಇಟ್ಕೋತಾರೆ ಅವ್ರನ್ನ ಅವರು. ಆ್ಯಂಡ್ ಇದೆಲ್ಲದಕ್ಕಿಂತ ಮೀರಿದ್ದೇನು ಗೊತ್ತಾ, ನನಗೂ ಅವ್ರಿಗೂ ಮ್ಯಾಚ್ ಆಗಿದ್ದು, ಮ್ಯಾಚ್ ಆಗುವಂಥ ವಿಷಯ ಕನೆಕ್ಟ್ ಆಗೋದಕ್ಕೆ. ಅವರು ಕೂಡ ಆರ್ಟಿಸ್ಟ್ ಆ್ಯಂಡ್ ಹೀ ಈಸ್ ಆಲ್ಸೋ ಇಂಟು ಫಿಟ್ನೆಸ್. ಸೊ ಹಾಗಾಗಿ ನಂಗೆ ಅನಿಸ್ತು ಇದೊಂಥರ ಏನು ಗೊತ್ತಾ, ಈ ಆರ್ಟಿಸ್ಟ್ ಆಗಿರೋರು ಫಿಟ್ನೆಸ್ಸಲ್ಲಿದ್ದರೆ ಒಂಥರ ಇಂಟರ್ಲಿಂಕ್ಡ್, ಇಲ್ಲಿಂದ ಅಲ್ಲಿಗೆ ಹೆಲ್ಪ್ ಆಗುತ್ತೆ, ಅಲ್ಲಿಂದ ಇಲ್ಲಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವರಿಂದ ನಾನು ಕಲ್ತಿದ್ದು ಒಂದು ವಿಷಯ ಏನಂತಂದರೆ, ನಾನು ಅವ್ರ ಹತ್ರ ಹೋಗಿ ಒಂದು ಫೋಟೋ ಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು 20 ಪುಷಪ್ ಮಾಡಿದ್ರೆ ನಾನು ಫೋಟೋ ಕೊಡ್ತೀನಿ ಅಂತ. ಸೊ ನನಗನ್ನಿಸ್ತು ಹೌದಲ್ವಾ, ಇದು ಚೆನ್ನಾಗಿದೆ ಕಾನ್ಸೆಪ್ಟು, ನೆಕ್ಸ್ಟ್ ನನ್ನ ಹತ್ರ ಯಾರಾದರೂ ಫೋಟೋ ತೆಗೆಸ್ಕೊಳಕ್ಕೆ ಬಂದಾಗ 20 ಪುಷಪ್ ಮಾಡದೇ ಇದ್ರು ನನ್ನ ಹತ್ರ ಬರೋರು ಅಟ್ಲೀಸ್ಟ್ 10 ಪುಷಪ್ ಮಾಡಿದ್ರೆ ಒಂದು ಫೋಟೋ ಕೊಡ್ತೀನಿ ಅಂತ ಈ ಕಾನ್ಸೆಪ್ಟನ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ನಾನು ಅಂತಲೂ ಅಂದ್ಕೊಂಡಿದ್ದೀನಿ. ಅದೊಂದು ನನಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಎಸ್, ಇನ್ನು ಯಾವ ನೆಕ್ಸ್ಟ್ ಕಮಿಂಗ್, ಯಾವ್ಯಾವ ಪ್ರಾಜೆಕ್ಟ್ಸ್ ಇದೆ, ಯಾವ ಥರ ಪಾತ್ರಗಳನ್ನು ಮಾಡ್ತಿದ್ದೀರಾ? ಸೊ ನಿಮ್ಮ ಒಂದು ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ. ಲಾಕ್ಡೌನಲ್ಲಿ 2 ಸಿನಿಮಾ ಮುಗಿಸ್ದೆ, ಒಂದು ಸುರಾರಿ ಅಂತ ಹೊಸಬರ ಸಿನಿಮಾ ಸುರಾರಿ, ಒಂದು ಅದರಲ್ಲೂ ಕೂಡ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಸ್ಟೋರಿ ಇದೆ. ಅದರಲ್ಲಿ ನಾನು ಹೀರೋಗೆ ಫಿಟ್ನೆಸ್ ಟ್ರೈನರ್ ಆಗಿ ಒಂದು ಕ್ಯಾರೆಕ್ಟರ್ ಮಾಡ್ತೀನಿ, ವೆರ್ ಆ್ಯಸ್ ಲೀಡ್ ಹೀರೋಯಿನ್ ಆಗಿ ಮಾಡ್ತೀನಿ. ಹೊಸಬರ ಸಿನಿಮಾ ಒಂದು ಪ್ಯಾಷನ್ ಇಟ್ಕೊಂಡು ತುಂಬ ಇಷ್ಟಪಟ್ಟು ಮಾಡಿದ್ದಾರೆ. ಈಗ ಈ ರೀಸೆಂಟಾಗಿ ಆಡಿಯೋ ರಿಲೀಸ್ ಆಯಿತು, ಫೆಬ್ರಲ್ಲಿ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಸೊ ಸುರಾರಿಗೆ ಒಂದು ಒಳ್ಳೆ ಓಪನಿಂಗ್ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಅಂದರೆ ಆಲ್ರೆಡಿ ಇವಾಗ ಪ್ರಮೋಷನ್ಸ್ ಎಲ್ಲ ಶುರು ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಸಿನಿಮಾ ಮಾಡಿದೆ ನಾನು ಲಾಕ್ಡೌನಲ್ಲಿ, ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಅಂತ, SIT ಅಂತ ಒಂದು ಸಿನಿಮಾ. ಇದು ನನಗೆ ತುಂಬಾ ಏನು ಹೋಪ್ಸ್ ಇದೆ. ಟೆಕ್ನಿಕಲಿ ತುಂಬಾ ಚೆನ್ನಾಗಿದೆ ಟೀಮು, ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತಂದರೆ SIT ಸಿನಿಮಾದ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು. ಯಾಕೆ ಅಂದರೆ ಆ ರೀತಿಯ ಒಂದು ಪ್ರೊಡ್ಯೂಸರ್ ನಾನು ನೋಡಿಲ್ಲ. ಯಾಕಂದರೆ ಫ್ರೇಮ್ ಟು ಫ್ರೇಮ್ ಕೂತ್ಕೊಂಡು, ಇಲ್ಲ ಇದು ಹಿಂಗೆ ಇರಬೇಕು ಹಾಗೆ ಇರಬೇಕು. ಸೊ ಈ ರೀತಿ ಒಂದು ನಾಲೆಡ್ಜ್ ಇರುವಂಥ, ಇಂಡಸ್ಟ್ರಿ ಬಗ್ಗೆ ನಾಲೆಡ್ಜ್ ಮತ್ತು ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ಸ್ ಜಾಸ್ತಿ ಬಂದಾಗ ಈ ರೀತಿಯ ಒಂದು ಟೆಕ್ನಿಕಲ್ ಮೂವೀಸ್ ಮತ್ತು ಪರ್ಫೆಕ್ಟ್ ಮೂವೀಸ್ ಬರುತ್ತೆ ಅಂತ. ಈ ಸಿನಿಮಾ ಬಗ್ಗೆ ನನಗೆ ತುಂಬಾ ಹೋಪ್ಸ್ ಇದೆ. ರಾಜೇಶ್ ನಟರಂಗ ಅವರು ಮುಖ್ಯ ಭೂಮಿಕೆಯಲ್ಲಿ ಮಾಡಿದ್ದಾರೆ. ಅವ್ರ ಜೊತೆ ನಾವು ಒಂದು ಸೈಬರ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಥ್ರೂಔಟ್ ಸಿನಿಮಾ ಇರ್ತೀನಿ, ಮಾತುಗಳು ತುಂಬ ಕಮ್ಮಿ ಇದ್ದರೂ ನನ್ನ ಪಾತ್ರ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 2 ಸಿನಿಮಾ ಸದ್ಯಕ್ಕೆ ರೆಡಿ ಇದೆ. ಈಗ ಒಂದಷ್ಟು ಕತೆಗಳನ್ನ ಕೇಳ್ತೀನಿ. ಆ್ಯಂಡ್ ನನಗದೇ ಒಂದು ಚಿತ್ರ ಬಿಟ್ಟು ಇನ್ಯಾರೂ ಮಾಡೋಕ್ಕಾಗ್ತಿರಲಿಲ್ಲ ಈ ಪಾತ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬೇಕು, ಆ ರೀತಿ ಒಂದು ಪಾತ್ರಗಳಿಗೆ ಹುಡುಕ್ತಾ ಇದ್ದೀನಿ.